ದಾಖಲೆಯನ್ನ ನಿರ್ಮಾಣ ಮಾಡುವಂತ ಚುನಾವಣೆ ಇದು ಗೆಲ್ಲುವಂತ ಚುನಾವಣೆ ಗೋಪಿನಾಥ್ ರೆಡ್ಡಿ ಅವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಪಕ್ಷದ ಸಂಘಟನೆಯಲ್ಲಿ ಬಂದಂತವರು 30 40 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿ ಇಂಜಿನಿಯರ್ ಪದವೀಧರ अदे रीति कांग्रेस अभ्यर्थी निंतर एदारे गलने क्लास अंतर एरने क्लास अंतर वे क्लास अंतर क्लास क्लास इलासर केद्रेनार स्क्रैप गुजरी ಒಬ್ಬರು ಸ್ಕ್ರಾಪ್ ಅಂತಾರೆ ಒಬ್ಬರು ಗುಜರಿ ಅಂತಾರೆ ಸ್ಕ್ರಾಪ್ ಅಂದ್ರೆ ಎಲ್ಲಿಗೆ ಹಾಕಬೇಕು ತಗೊಂಡೋಗಿ ಏನು ಬೇಡವಾದಂತ ವಸ್ತು ಅದು ಯಾರಿಗೂ ಬೇಡವಾದಂತ ವಸ್ತು ಇವತ್ತು ಅವರು ಕಾಂಗ್ರೆಸ್ ಪಾರ್ಟಿ ಮೆಂಬರ್ ಅಲ್ಲ ಯಾವತ್ತಾದರೂ ಅವರನ್ನ ಆನೆಕಲ್ಲಲ್ಲಿ ಎಲ್ಲ ನೋಡಿದಿರಾ ಯಾವುದಾದ್ರೂ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮೆಂಬರ್ ಅಲ್ಲ ದುಡ್ಡು ಐತೆ ಅಂತ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಪಾರ್ಟಿಗೆ ಕ್ಯಾಂಡಿಡೇಟ್ ಗತಿ ಇಲ್ಲ ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಲೆಕ್ಷನ್ ನಿಲ್ಲಿಸಕ್ಕೆ ಕಾಂಗ್ರೆಸ್ ಅವರಿಗೆ ಕ್ಯಾಂಡಿಡೇಟ್ ಗತಿ ಇಲ್ಲ ಗತಿ ಇಲ್ಲದೆ ಹೋಗಿ ಕೆಜಿಎಫ್ ಇಂದ ಹಿಡ್ಕೊಂಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಎಷ್ಟು ದಿವಾಳಿ ಆಗಿದೆ ಅವರ ಕಾರ್ಯಕರ್ತರು ಬೆಂಗಳೂರಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರೆ ಯಾಕೆ ಅವರನ್ನ ಕೆಜಿಎಫ್ ಸ್ಕ್ರಾಪ್ ಬಾಬುನ ಕರ್ಕೊಂಡು ಹೋಗಬೇಕಾಯಿತು ಕೆಲವು ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಇಲ್ಲ ಇವರು 30 ವರ್ಷ 40 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಮೆಂಬರ್ ದಯವಿಟ್ಟು ತೋರಿಸಿ ಅವರ ಪಾರ್ಟಿ ಮೆಂಬರ್ಶಿಪ್ ಆಗಿರೋದು 30 40 ವರ್ಷದಿಂದ ತೋರಿಸಿ ಬೇಡ 5 ವರ್ಷದಿಂದ ಆಗಿರೋದು ತೋರಿಸಿ ಬೇಡ 2 ವರ್ಷದಿಂದ ಆಗಿರೋದು 1 ವರ್ಷದಿಂದ ಆಗಿರೋದು ತೋರಿಸಿ ಇಲ್ಲೇ ಇಲ್ಲ ಈಗಾಗಲೇ ಅವರ ಬಗ್ಗೆ 40 ಕ್ರಿಮಿನಲ್ ಕೇಸ್ ಇದೆ ಲ್ಯಾಂಡ್ ಗ್ರಾಬಿಂಗ್ ಕೇಸ್ ಇದೆ ಮನೆನೋ ಸಿಸಿಬಿ ಅವರು ಅರೆಸ್ಟ್ ಮಾಡಿದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಹೇಳಿದ ಇಡಿ ಸಿಸಿಬಿ ನೇ ಮುಚ್ಚಾಕ್ಸ್ ಬಿಡ್ತೀನಿ ಅಂತ ಹೇಳಿದ ಪೊಲೀಸ್ ಇಲಾಖೆನೇ ಮುಚ್ಚಾಕ್ಸ್ ಬಿಡ್ತೀನಿ ಅಂತ ಅದೆಲ್ಲ ಮಾಧ್ಯಮದವರು ಪ್ರತಿನಿತ್ಯ ಟಿವಿಗಳಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಾನೆ ಇತ್ತು ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಎಷ್ಟು ದಿವಾಳಿ ಹೋಗಿದೆ ಇವತ್ತು ಅಭ್ಯರ್ಥಿಗಳು ಅಭ್ಯರ್ಥಿಗೋಸ್ಕರ ಹುಡುಕಾಡುವಂತ ಪರಿಸ್ಥಿತಿಗೆ ದೇಶದಲ್ಲೂ ಬಂದಿದೆ ರಾಜ್ಯದಲ್ಲೂ ಬಂದಿದೆ ನಮ್ಮ ಅಭ್ಯರ್ಥಿ ಇಂಜಿನಿಯರ್ ಆಗಿದ್ದಾರೆ ಈ ಭಾಗದಲ್ಲಿ ಆನೆಕಲ್ ಭಾಗದಲ್ಲಿ ಹುಟ್ಟಿ ಬೆಳೆದಂತವರು ಅವರ ತಂದೆನೂ ಕೂಡ ಇಲ್ಲಿ ರೆಡ್ಡಿ ಜನಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಹಲವಾರು ಸೋಶಿಯಲ್ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರಲ್ಲೂ ಕೂಡ ನಾವು 15 ಜನ ಎಂಎಲ್ಎಗಳಿದ್ದೀರಿ 3-4 ಜನ ಎಂಪಿಗಳಿದ್ದೀರಿ ನಾವು ಈ ಬಾರಿ ಆರಾಮ್ಸೆ ನಾವು ಗೆಲ್ಲುವಂತ ವಾತಾವರಣ ಇದೆ ಅದರಿಂದ ದಯವಿಟ್ಟು ತಾವೆಲ್ಲರೂ ಕೂಡ ಇನ್ನ ಇರುವಂತ ದಿನಗಳಲ್ಲಿ ಯಾವುದೇ ಫೋನ್ಗಳು ಬರ್ತದೆ ಯಾರಿಂದ ಸ್ಕ್ರಾಪ್ ಬಾಬುವಿಂದ ಅವ್ರ ಕಡೆಯರಿಂದ ಅದನ್ನೆಲ್ಲ ಫೋನನ್ನ ಸ್ಕ್ರಾಪ್ ಮಾಡಿ ಫೋನ್ ಕಾಲ್ ಅನ್ನ ಸ್ಕ್ರಾಪ್ ಮಾಡಿ ನಮ್ಮ ಅಭ್ಯರ್ಥಿಗೆ ಅವರ ಗೋಪಿನಾಥ್ ಅವರು ಗೋಪಿನಾಥ್ ರೆಡ್ಡಿ ಅಲ್ಲ ಗೋಪಿನಾಥ್ ಅವರ ಮುಂದೆ ಒಂದು ಗೆರೆ ಎಳೆಯುವ ಮುಖಾಂತರ ಅವರನ್ನ ಜಯಶೀಲರಾಗಿ ಮಾಡಬೇಕು ಕರ್ನಾಟಕದಲ್ಲಿ ಸುಮಾರು ಒಂದು 15-16 ಸೀಟ್ಗಳು ಗೆಲ್ಲುವಂತ ವಾತಾವರಣ ಇದೆ ಅದಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ತೀರಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅವೆಲ್ಲರೂ ಕೂಡ ಒಟ್ಟಾಗಿ ಈ ಬಾರಿ ಗೋಪಿನಾಥ ರೆಡ್ಡಿ ಅವರು ಒಂದು 400-500 ಮತಗಳಿಗಿಂತ ಹೆಚ್ಚು ಅಂತರದಲ್ಲಿ ಲೀಡಲ್ಲಿ ಗೆಲ್ಲಬೇಕು ಆ ರೀತಿ ಕೆಲಸವನ್ನು ನಾವೆಲ್ಲರೂ ಮಾಡೋಣ